ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಈ ದಿನ ನಾವು ನಿಮಗೆ ಕ್ಯಾರೆಟ್ ಮೈಸೂರು ಪಾಕ್ ಮಾಡೋದನ್ನ ಇದ್ದೀವಿ ರೀತಿಯಲ್ಲಿ ಫೈ ಲೀಟ್ರ್ ಕರಗುವ ರೀತಿಯಲ್ಲಿ ಬಂದುತ್ತೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ನೋಡ್ಕೊಳ್ಳೋಣ ಬನ್ನಿ ನೀವೇನಾದ್ರೂ ಇದೆ ಮೊದಲನೇ ಬಾರಿ ನಮ್ಮ ವಿಡಿಯೋನ ನೋಡ್ತಾ ಇರೋದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಮೊದಲಿಗೆ ಕ್ಯಾರೆಟನ್ನು ತಗೊಳ್ಳೋಣ ಒಂದು ಬೌಲಷ್ಟು ಸಕ್ಕರೆ ಎರಡು ಕಪ್ಪಷ್ಟು ಮಿಲ್ಕ್ ಪೌಡರು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಎರಡು ಕಪ್ಪಷ್ಟು ಮತ್ತು ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿಟ್ಕೊಂಡಿರುವಂಥದ್ದು ಮೊದಲಿಗೆ ಕ್ಯಾರೆಟ್ ತುರಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಲ್ಲಿ ನುಣ್ಣಗಿರಲಿ ಪೇಸ್ಟು ಈಗ ಇದರನ್ನೆಲ್ಲ ಒಂದು ಬೌಲಿಗೆ ತೆಕ್ತಿಟ್ಕೊಂಡು ಮತ್ತು ಇನ್ನು ಉಳಿದಿರುವಂಥ ಕ್ಯಾರೆಟನ್ನು ಕೂಡ ಇದೇ ರೀತಿಯಲ್ಲೇ ಪೇಸ್ಟ್ ಮಾಡಿಟ್ಕೊಳ್ಬೇಕಾಗತ್ತೆ ಮತ್ತು ಇನ್ನೊಂದು ಕಡೆ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಎರಡು ಕಪ್ಪಷ್ಟು ಸಕ್ಕರೆಯನ್ನು ಹಾಕೊಳ್ಳೋಣ ಬಾಣಲಿಗೆ ಈಗ ಸಕ್ಕರೆಗೆ ಒಂದು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆಗೆ ನೀರು ಹಾಕೊಂಡ್ಮೇಲೆ ಚೆನ್ನಾಗಿ ಕರ್ಗಿಸ್ಕೊಳ್ಬೇಕಾಗತ್ತೆ ಸಕ್ಕರೆಯನ್ನೆಲ್ಲ ಸ್ವಲ್ಪ ಪಾಕ ಬರಬೇಕು ಅದಿವರೆಗೂ ಈ ರೀತಿಯಲ್ಲಿ ಕರಗಿಸ್ಕೊಳ್ಬೇಕಾಗತ್ತೆ ಸಕ್ಕರೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು ಈಗ ಮೊದಲಿಗೆ ಈಗ ಇದೆಲ್ಲ ಸ್ವಲ್ಪ ಕರಗ್ತಾ ಇದೆ ನೋಡಿ ಈ ರೀತಿನಲ್ಲಿ ಸಕ್ಕರೆ ಎಲ್ಲ ಈಗ ಇದಕ್ಕೆ ಚೆನ್ನಾಗಿ ತೊಳೆದು ಬಿಟ್ಟು ತುರಿದಿಟ್ಕೊಂಡಿರೋಂಥ ಕ್ಯಾರೆಟು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಸಕ್ಕರೆ ಪಾಕಕ್ಕೆ ಈಗ ಇದನ್ನೆಲ್ಲ ಹಾಕೊಂಡು ಹಾಕೊಂಡುಬೇಡ ನಾ ಮೊದಲಿಗೆ ಈಗ ಇದೆಲ್ಲ ಹಾಕೊಂಡಾಗಿದೆ ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸಕ್ಕರೆ ಪಾಕದ ಜೊತೆಗೆ ಈಗ ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಲ್ವಾ ಈಗ ಅದು ಮಿಕ್ಸ್ ಆಗ್ತಾ ಇರೋ ಟೈಮ್ನಲ್ಲೇನೇ ಇನ್ನೊಂದು ಕಡೆ ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಒಂದು ಕಪ್ಪಷ್ಟು ಮತ್ತೀಗ ಅರ್ಧ ಕಪ್ನಷ್ಟು ಮಿಲ್ಕ್ ಪೌಡರು ಮತ್ತು ಮಿಲ್ಕ್ ಪೌಡರ್ ಆದಮೇಲೆ ಮತ್ತೆ ಕಡಲೆ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಅರ್ಧದಷ್ಟು ಹಾಕ್ಕೊಂಡಿದ್ದೀವಿ ಟೋಟಲಿ ಈಗ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅರ್ಧ ಕಪ್ನಷ್ಟು ಮಿಲ್ಕ್ ಪೌಡರನ್ನು ಹಾಕ್ಕೊಂಡಿದ್ದೀವಿ ಈಗ ಇದಕ್ಕೆ ಎಣ್ಣೆ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡ್ಕೊಂಡಿರೋದನ್ನ ಅರ್ಧ ಎಣ್ಣೆ ಅರ್ಧ ತುಪ್ಪ ಈಗ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳ್ಬಾರ್ದು ತುಪ್ಪ ಹಾಕ್ಕೊಳ್ಬೇಕು ಅಥವಾ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ ಈಗ ಅದೆಲ್ಲ ಇಟ್ಟು ಕೂಡ ಕಲಸಿಟ್ಕೊಂಡಾಗಿದೆ ಇನ್ನೊಂದು ಕಡೆ ಸಕ್ಕರೆ ಮತ್ತು ಕ್ಯಾರೆಟು ಪಾಕ ಬರುವ ಬರ್ತಾ ಬರ್ತಾಯಿದೆ ನೋಡಿ ಈ ರೀತಿನಲ್ಲಿ ಈ ರೀತಿನಲ್ಲಿ ಹಿಡಿದು ನೋಡಿದ್ರೆ ಸ್ವಲ್ಪ ಅಂಟು ಪಾಕ ಬಂದರೆ ಸಾಕಿದು ರೆಡಿಯಾಗಿದೆ ಅಂತ ಅರ್ಥ ಈಗ ಇದಕ್ಕೆ ಕಡಲೆ ಹಿಟ್ಟು ಮತ್ತು ಎಣ್ಣೆ ತುಪ್ಪ ಮಿಕ್ಸ್ ಮಾಡಿ ಕಲ್ಸಿಟ್ಕೊಂಡಿದ್ದೀವಲ್ವ ಆ ಹಿಟ್ಟಿನ ಮಿಶ್ರಣವನ್ನು ಹಾಕ್ಕೊಳ್ಳೋಣ ಈಗ ಕ್ಯಾರೆಟ್ ಪಾಕದ ಜೊತೆಗೆ ಈಗಿದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಾಗತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಇದೆಲ್ಲ ಮಿಕ್ಸ್ ಆಗಿ ಬೇಯೋದಕ್ಕೆ ಈಗ ಇದನ್ನೆಲ್ಲ ಅದು ಮೀಡಿಯಂ ಉರಿ ಆದಷ್ಟು ಕಡಿಮೆ ಊರಿನಲ್ಲೇ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ಈಗ ಇದು ತುಪ್ಪ ಕ್ಯಾರೆಟು ಮತ್ತು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕೀಗ ಸಕ್ಕರೆ ಪಾಕ ಎಲ್ಲ ಇದು ಬೇಯುವಾಗ ಗೊತ್ತಾಗತ್ತೆ ನಮಗೆ ಸೈಡೆಲ್ಲ ಬಿಡಬೇಕು ಅದಿವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಈ ತುಪ್ಪ ಎಲ್ಲ ಇಂಬ್ರಕೊಂಡಂಗೆ ಆದ್ಮೇಲೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕಾಗತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಳೋಣ ಇದಕ್ಕೆ ನಾವು ಸುಮಾರು ಎರಡರಿಂದ ಮೂರು ಬಾರಿ ತುಪ್ಪವನ್ನು ಹಾಕ್ಕೊಂಡಿದ್ದೀವಿ ಒಂದು ನಾಲ್ ಎರಡೆರಡರಿಂದ ಮೂರು ಸ್ಪೂನಷ್ಟು ತುಪ್ಪವನ್ನು ಈಗ ಇದನ್ನು ಈಗ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಈಗ ನಾವು ಸ್ವಲ್ಪ ಫುಡ್ ಕಲರನ್ನು ಹಾಕೊಳ್ಳೋಣ ಫುಡ್ ಕಲರ್ ಏನಿದ್ರು ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಏನು ಬೇಡ ನಾವು ಸ್ವಲ್ಪ ನ್ಯಾ ಕಲರ್ ಬರಲಿ ಅನ್ನೋ ಇದಕ್ಕೋಸ್ಕರ ಫುಡ್ ಕಲರ್ ಹಾಕ್ಕೊಂಡಿದ್ದೀವಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಈಗಿದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಬೇಯ್ತಾ ಇದೆ ಇನ್ನೂ ಸ್ವಲ್ಪ ಬೇಯ್ಬೇಕಿದ್ದೀನೂ ನಾವು ಸುಮಾರೀಗ ಒಂದು ಹತ್ತು ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೇವೆ ಈಗ ಇದನ್ನು ಮತ್ತೆ ಇನ್ನೊಂದು ಸ್ವಲ್ಪ ತಿರ್ಗ ತುಪ್ಪವನ್ನು ಹಾಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈಗ ಇದನ್ನೆಲ್ಲ ಎಣ್ಣೆ ಎಲ್ಲ ಮಿಕ್ಸ್ ಆಗೋರ್ಗು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಇಲ್ಲಾಂದರೆ ಎಣ್ಣೆ ಮತ್ತು ತುಪ್ಪ ಎಲ್ಲ ಚೆಲ್ಲು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳೋಣ ಇದು ತುಪ್ಪ ಹಾಕ್ಕೊಂಡಿರೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಕ್ಯಾರೆಟು ಮತ್ತು ತುಪ್ಪ ಕಾಂಬಿನೇಷನು ಈಗ ಇದು ಮಿನಿಮಮ್ ನಾವೇನಿಲ್ಲ ಅಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಈ ರೀತಿಯಲ್ಲೇ ಬೇ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಹೋಗ್ಬೇಕಾಗತ್ತೆ ಆದಷ್ಟು ಕಡಿಮೆ ಉರಿನಲ್ಲೇ ಬೇಯಿಸ್ಕೊಳ್ಬೇಕು ಇದನ್ನು ಈಗಿದೇನೇನು ಬೇಯ್ತಾ ಇದೆ ಅನ್ನೋ ಟೈಮ್ದಲ್ಲೇನೆ ಈಗ ಒಂದು ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆನ ಈ ರೀತಿಯಲ್ಲೇ ಸವರಿಟ್ಕೊಳ್ಳೋಣ ಈಗ ಇದೇ ರೀತಿನಲ್ಲಿ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ ಗುಳ್ಳೆ ಗುಳ್ಳೆ ಈ ರೀತಿನಲ್ಲಿ ಬರ್ತಾ ಇದೆ ಅಂದರೆ ತಳ ಕೂಡ ಬಿಡ್ತಾ ಇದೆ ಈಗ ಪಾತ್ರೆ ಈಗಿದು ಸರಿಯಾದ ಹದಕ್ಕೆ ಬಂದಿದೆ ಅಂತ ಅರ್ಥ ನೋಡಿ ಫ್ರಿಜ್ ಈ ರೀತಿನಲ್ಲಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರೋಣ ಇನ್ನೊಂದು ನಿಮಿಷ ಈ ರೀತಿನಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಇದನ್ನು ಒಂದೇ ಸಮಯ ತಿರ್ಗಿಸ್ಕೊಳ್ಬೇಕಿಲ್ಲಾಂದರೆ ತಳ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಈ ರೀತಿಯಲ್ಲಿ ಉಲ್ಟ ಮಾಡಿಕೊಂಡ್ರೆ ಕುಳ್ಳೆಗುಳ್ಳೆ ಗುಳ್ಳೆ ಬರಬೇಕು ಈ ರೀತಿಯಲ್ಲಿ ಈಗ ಈ ಹದದಲ್ಲಿ ಬಂದರೆ ಕರೆಕ್ಟಾಗಿ ಮೈಸೂರು ಪಾಕಿನ ಹದ ಬಂದಿದೆ ಅಂತ ಅರ್ಥ ಆಗಲೇ ಒಂದು ಪ್ಲೇಟಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಸವರಿಟ್ಕೊಂಡಿದ್ದೀವಲ್ಲ ಆ ಪ್ಲೇಟ್ಗೆ ಈಗ ತಯಾರಿ ಮಾಡಿಟ್ಕೊಂಡಿರೋಂಥ ಕ್ಯಾರೆಟ್ ಮಿಶ್ರಣವನ್ನು ಹಾಕ್ಕೊಳ್ಳೋಣ ಈಗ ಇದಣ್ಣ ಫುಲ್ಲು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಈ ರೀತಿಯಲ್ಲಿ ಹಾಕ್ಕೊಂಡು ಫುಲ್ಲು ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸಿಗೆ ಇದೆಲ್ಲ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಈಗ ಫುಲ್ಲು ತಣ್ಣಗಾದಮೇಲೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ನಾವೀಗದು ಸ್ಕ್ವಯರ್ ಶೇಪ್ನಲ್ಲಿ ಕಟ್ ಇದ್ದೀವಿ ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಮೈಸೂರು ಪಾಕಿನ ಮಿಶ್ರಣವನ್ನು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸಾಫ್ಟಾಗೂ ಇದೆ ತಿನ್ನುವಾಗ ಬಾಯಿಲಿಟ್ರೆ ಕರಗುವ ರೀತಿಯಲ್ಲಿ ಬಂದಿದೆ ನೀವು ಕೂಡ ಈ ರೀತಿ ಈಸಿಯಾಗಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್